ಅವ್ರದ್ದು ರಿಪೋರ್ಟ್ ಆಗುತ್ತೆ, ಆದರೆ ರಿಪೋರ್ಟನ್ನು ತರ್ತಿರ್ಬೇಕಾದ್ರೆ ಪೊಲೀಸ್ ಜೀಪ್ ಆಕ್ಸಿಡೆಂಟ್ ಆಗಿ ಆ ರಿಪೋರ್ಟ್ ನಾಶ ಆಗೋಗ್ಬಿಡುತ್ತೆ. ಅದು ಕನ್ನಡಪ್ರಭ ಪತ್ರಿಕೆಯಲ್ಲಿ ದಾಖಲಿದೆ. ಅದು ಕಲ್ಪನಾ ಸಿನಿಮಾದಲ್ಲಿ ಇತ್ತು ಅವಾಗ, ಅವಾಗ ಡಿಮ್ಯಾಂಡ್ ಇತ್ತು, ಅವಾಗ ಡಿಮ್ಯಾಂಡ್ ಇರಲಿಲ್ಲ, ಅವಾಗ ಡಿಮ್ಯಾಂಡ್ ಕಡಿಮೆ ಆಗಿರಲಿಲ್ಲ, ಡಿಮ್ಯಾಂಡ್ ಇತ್ತು ಅವಾಗ. ಯಾಕೆಂದ್ರೆ ಅವ್ರು ಕೆಸರಿನ ಕಮಲ ಮಾಡ್ತಿದ್ರು ಅವಾಗ, ಸರಿ ನಾಮೆಚ್ಚಿದ ಹುಡುಗ ಶೂಟಿಂಗ್ ನಡೀತಿತ್ತು, ನಾಮೆಚ್ಚಿದ ಹುಡುಗ ಬಂದು ಇದರಲ್ಲಿ ಆಗ ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು. ಆಮೇಲೆ ಚಿತ್ರರಂಗದಲ್ಲಿ ಅಪಪ್ರಚಾರಗಳು ಮಾಡ್ತಾ ಬಂದರು, ರಾಜ್ಕುಮಾರ್ಗೆ ಏನೋ ಅಂದರು, ಕಲ್ಪನಾ ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು. ಆದರೆ ರಾಜ್ಕುಮಾರ್ ಅವರು ಭಾಳ ಗೌರವ ಇಟ್ಕೊಂಡಿದ್ದ ವ್ಯಕ್ತಿ. ರಾಜ್ಕುಮಾರ್ ಸತ್ತು ದಿವಸ, ಕಲ್ಪನಾ ಸತ್ತು ದಿವಸ ರಾಜ್ಕುಮಾರ್ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಇದರಲ್ಲಿದೆ ರಾಜ್ಕುಮಾರ್ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು. ಅಪಾರವಾಗಿ ಇಷ್ಟಪಡ್ತಿದ್ದಂಥವ್ರು ಯಾರೋ ರಾಜ್ಕುಮಾರ್ ದಂಪತಿ, ರಾಜ್ಕುಮಾರ್ ಮತ್ತು ಪಾರ್ವತಮ್ಮವರು. ಅಪಾರವಾಗಿ ಇಷ್ಟಪಡ್ತಿದ್ದಂಥವ್ರು ಎರಡೂ ಕನಸಿಗೆ ಪಾರ್ವತಮ್ಮವರೇ ರೆಕಮೆಂಡ್ ಮಾಡ್ತಾರೆ, ಕಲ್ಪನಾನೇ ಬೇಕಿದ್ದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಭಗವಾನ್ ಅವ್ರ ಹತ್ರ ಮಾತಾಡ್ತಾರೆ, ಎರಡು ಕನಸಿಗೆ ಕಲ್ಪನಾನೇ ಆಕಳೆ ಇದೆ, ಈ ಪಾತ್ರ ಅವಳಿಗೆ ಸರಿ ಅಂತೇಳಿ. ಹಾಗೆಲ್ಲದೆ ಆ ಥರ ಕಾಂಟ್ರವರ್ಸಿ ಇದ್ದರೆ ಇದನ್ನೆಲ್ಲ ಅಷ್ಟು ಸುಲಭ, ಜನಗಳು ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಅದೆಷ್ಟು ಸುಲಭ. ಸಿನಿಮಾಗಳಲ್ಲೂ ತಂದುಬಿಟ್ರು ಅದನ್ನು, ಹೇಳ್ತಲ್ವ ಕಲ್ಪನಾ ಬಗ್ಗೆ ಇವತ್ತು ಕೇಳೋರು ಯಾರೋ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಏನು ಬೇಕಾದ್ರೂ ಸೇರಿಸ್ಕೊತಾ ಹೋಗ್ತಾರೆ. ಯಾರೂ ಇಲ್ಲ ಸರ್, ನಾನು ಅದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಅವರು ಆಗಲೇ ಬಾಂಬೆ ಹೊರಟೋಗಿದ್ರು ಅವರು, ಆ ಕಲ್ಪನನ ಸಂಸ್ಕಾರ ಮುಗಿದು ಕೆಲವು ತಿಂಗಳಲ್ಲೇ ಬಾಂಬೆ ಹೊರಟವ್ರಂತೆ ಅವರು. ಅದನ್ನು ಶಿವರಾಮ್ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ನಾನು ಕೆ ಎಸ್ ಎಸ್ ಸ್ವಾಮಿಯವ್ರ ಮನೆಗೆ ಹೋದಾಗ ಒಂದು ಸಲ ಬಂದಿದ್ದರು ಬಾಬಾ ಬಂದಿದ್ದರು ಅಂತಂದ್ಬಿಟ್ಟು ಅವ್ರು ಬಂದು ನಮ್ಮಲ್ಲಿ ಊಟ ಮಾಡ್ಕೊಂಡು ಹೋದರು. ಆಗ ನಾನು ಬರ್ತೀನಿ, ಆಗಾಗ ಬರ್ತೀನಿ ಅಣ್ಣ ಅಂತಂದರು. ಮೈಸೂರು ಕರ್ನಾಟಕಕ್ಕೆ ಬರಬೇಕು ಅಂತ ಇದ್ದೀನಿ, ಆಗೆಲ್ಲ ನಿಮ್ಮನ್ನೇ ಸಂಪರ್ಕಿಸಿ ಅಂದರೆ ಆಯಿತು ಬಪ್ಪ, ನಿನಗೇನು ಬೇಕು ನಾವು ಮಾಡೋಣ ಬಪ್ಪ ಅಂತ ಅಂತಂದರು. ಆಮೇಲೆ ಓದೋನು ಮತ್ತೆ ನಮ್ಮ ಕಡೆಗೆ ತಿರುಗಲೇ ಇಲ್ಲ, ಬರಲೇ ಇಲ್ಲ ಅಂತಂದ್ಬಿಟ್ಟು ಅವ್ರು ನನಗೆ ಮಾಹಿತಿ ಕೊಟ್ಟರು. ಮಕ್ಕಳಾಗಿರಲಿಲ್ಲ ಇಲ್ಲ, ಕಲ್ಪನೆಗೆ ಮಕ್ಕಳಿಲ್ಲ. ಅದನ್ನು ಕೆ ಎಸ್ ಎಲ್ ಸ್ವಾಮಿಯವರು ಇದರಲ್ಲಿ ಹೇಳಿದ್ದಾರೆ, ಎಷ್ಟು ಸೂಕ್ಷ್ಮ ಹೇಳಿದ್ರೆ ಅಂದರೆ, ಆಗ ಯಾವುದೋ ಒಂದು ಶೂಟಿಂಗು ಪ್ರೀಮಿಯರ್ ಸ್ಟುಡಿಯೋವು, ಆಗ ಕಲ್ಪನಂದು ಯಾವುದೋ ಒಂದು ಫಿಲಮ್ ಶೂಟಿಂಗು, ಆಗ ಕಲ್ಪನಾ ಏನೋ ಹಿಡ್ಕೊಂಡು ಒಂದು ಚೇರ್ ಮೇಲೆ ಕೂತಿರೋ, ಅದೊಂದು ಬುಕ್ ಅಂತೆ, ಅದೊಂದು ಬುಕ್ಕ ಓದ್ತಾ ಕೂತಿದ್ರು. ಆಗ ಕೆ ಎಸ್ ಎಲ್ ಸ್ವಾಮಿ ದೂರದಲ್ಲಿದ್ದರು, ಇನ್ನೊಂದು ಯಾವುದೋ ಶೂಟಿಂಗ್ ಸಿನಿಮಾ. ಆಗ ರವಿ ಕೆ ಎಸ್ ಎಲ್ ಸ್ವಾಮಿಯವರಿಗೆ ರವಿ ಅವ್ರಿಗೆ ಏನು ಕಾಣಿಸ್ತಂತೆ, ಕಲ್ಪನಾ ಯಾವುದೋ ಮಗು ಎತ್ಕೊಂಡಿರೋ ಥರ ಕಾಣಿಸ್ಬಿಡ್ತಂತೆ, ಮಗು ಇಟ್ಕೊಂಡಿರೋ ಥರ. ತಕ್ಷಣ ಬಂದ್ಬಿಟ್ಟು ಆಗ ಕಲ್ಪನಾ ಅಂತಂತೆ, ಏ ನೀನು ಬುಕ್ ಇಟ್ಕೊಂಡಿದ್ದಂಗೆ ದೂರಕ್ಕೆ ಯಾವುದೋ ಮಗು ಇಟ್ಕೊಂಡಿರೋದು ನೋಡೋದು ಅಂತ. ಹಾಗಂತ ನನ್ನಂತೊಳಗೆ ಮಗು ಇರಬಾರ್ದು ಕಾರಣ ಅಂತ. ಆಗ ಕೆ ಎಸ್ ಎಲ್ ಸ್ವಾಮಿಯವರು ಕಪಾಲು ಕುಡಿದ್ಬಿಟ್ಟು, ಯಾಕೆ ಈ ಥರ ಮಾತಾಡ್ತೀಯ, ಈ ಥರ ನೀನು ಮಾತಾಡೋಕ್ಕೂ, ಯಾರಿಂದ ಯಾರು ಏನು ನಿನ್ನ ಬಗ್ಗೆ ಯಾರು ಏನು ಬೇಕಾದ್ರೂ ಹೇಳಿ, ಆದರೆ ನಿನ್ನಿಂದ ನಾನು ಈ ಥರ ಮಾತನ್ನ ಕೇಳಬಾರ್ದು ಅಂತ. ಯಾಕೆ ಅಂತಂದರೆ ಆಗ ವಿಶ್ವನಾಥವ್ರಿಗೂ ಮತ್ತು ಕಲ್ಪನವ್ರಿಗೂ ಇರ್ಸು ಮುರ್ಸಾಗಿತ್ತು. ಅದಾಗಲೇ ಒಂದು ಸ್ಟೆಪ್ ಅವ್ರ ಕಾಲಿನ ಆಚೆ ತೆಗೆದು ಇಟ್ಟಿದ್ರು. ಅದಕ್ಕೇ ಅವರು ಇದನ್ನು ಆ ಮಾತನ್ನು ಅವತ್ತು ಹೇಳ್ತಾರೆ. ಅದೇ ಅದು ನನಗೆ ಸುಮಾರು, ಆ್ಯಕ್ಚುಲಿ ಕಲ್ಪನವ್ರು ಏನೋ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶಾರದವ್ರನ್ನ ಬಿಟ್ಬಿಟ್ಟು ನನ್ನ ಹತ್ರನೇ ಸಂಪೂರ್ಣವಾಗಿರು ಅಂತಂದ್ಬಿಟ್ಟು ನನಗೆ ಕೆಲವರು ಅಂದರು. ಅದು ಬಟ್ ನನಗೆ ಅದು ಅವ್ರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ಅವರು ಹಿಂಗೆ ಇತ್ತು ಅಂತಂದ್ಬಿಟ್ಟು ಇತ್ತು ಸರ್, ಕನ್ಫರ್ಮಾ ಸರ್, ನನಗೆ ಗೊತ್ತಿಲ್ಲ. ಶಾರದವ್ರನ್ನ ಬಿಟ್ಬಿಟ್ಟು ಸಂಪೂರ್ಣ ನೀನು ನನ್ನ ಜೊತೆಗೆ ಇರಬೇಕು ಅಂತಂದ್ಬಿಟ್ಟು ಒಂದು, ಮತ್ತು ಅವ್ರದ್ದು ಯಾವುದೋ ಒಂದು ಆಸ್ತಿನ ನನಗೆ ಬರ್ಕೊಡು ಅಂತಂದ್ಬಿಟ್ಟು ಕಲ್ಪನಾ ಅವರು ಕೇಳ್ತಾ ಇದ್ದಾರೆ, ಅದಕ್ಕೆ ಅವ್ರ ವಿಶ್ವನಾಥವ್ರು ಒಪ್ತಾ ಇಲ್ಲ ಅನ್ನೋದು ಒಂದು ಮಾಹಿತಿ ನನಗೆ. ಈ ಎರಡು ಮಾಹಿತಿಗಳು ನನಗೆ, ನಾನು ಯಾರ್ಯಾರು ಅವ್ರನ್ನ ಹತ್ತಿರದಿಂದ ನೋಡ್ದ, ಅವರಿಂದ ಬಂದ ಮಾಹಿತಿ ಇದಷ್ಟು. ಆದರೆ ಇದು ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಅದು ನನಗೆ ಅದ್ರ ಬಗ್ಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿಲ್ಲದ ವಿಷಯದ ಬಗ್ಗೆ ನಾವು ಮಾತಾಡ್ಬೋದು, ಮತ್ತು ದಾಖಲಿರೋಂಥದ್ದು ರೆಕಾರ್ಡ್ಸ್ಗಳಿರೋ ವಿಷಯದ ಬಗ್ಗೆ ನಾವು ಮಾತಾಡ್ಬೋದು. ಅದಕ್ಕೆ ಕಾಲುವಾದವ್ರ ಬಗ್ಗೆ ಏನೇ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡಬೇಕು. ಅದೊಂದು ಎಲ್ರಿಗೂ ಅದೊಂದು ರಿಕ್ವೆಸ್ಟ್. ಅದೊಂದು ಈಗ ಅವರು ಆತ್ಮಹತ್ಯೆ ಕೊಲೆ ಸರ್, ಇದು ಇದಕ್ಕೆ ಇಲ್ಲಿ ನಾನು ಆಗ ಅದೇ ನಾನು ಹೇಳಿದ್ನಲ್ಲ, ಈ ಆತ್ಮಹತ್ಯೆನ ಕೊಲೆ ನನಗೆ ಸಂಬಂಧಪಟ್ಟಂಗೆನೆ ನಾನು ಕನ್ನಡಪ್ರಭ ಪತ್ರಿಕೆಗಳನ್ನು ಆಗ ವರದಿ ಮಾಡ್ತಿತ್ತು. ಅವಾಗ ಕನ್ನಡಪ್ರಭ ಪತ್ರಿಕೆ ಯಾರು ಇದ್ರ ಬಗ್ಗೆ ಮಾಹಿತಿ ಬೇಕಾಗಿರೋ ಹೋಗ್ಬೋದು ಇದ್ರ ಬಗ್ಗೆ. ಅಲ್ಲಿ ಕನ್ನಡಪ್ರಭ ಆಫೀಸಲ್ಲಿ ಆಗ ಪತ್ರಿಕೆಗಳು ಸ್ವತಂತ್ರ ಸಂದರ್ಭ 1979 ಆಗಸ್ಟ್ 12th ಅವ್ರು ಸಾಯ್ತಾರೆ, 13th ಇಲ್ಲಿ ಇದು ಮಾಡ್ತಾರೆ. ಅದು ಏನಾಗುತ್ತೆ ಅವಾಗ, ಅದಾದಮೇಲೆ ವರದಿಗಳು ಮಾಡ್ತಾ ಹೋಗುತ್ತೆ, ಕಲ್ಪನಾ ಸಂಬಂಧಪಟ್ಟಂಗೆ ವರದಿ ಮಾಡ್ತಾ ಹೋಗುತ್ತೆ ಕನ್ನಡಪ್ರಭ. ಆ ಪತ್ರಿಕೆಗಳನ್ನು ನಾನು ಹೋಗಿ ಅಧ್ಯಯನ ಮಾಡಿದಾಗ ಆ ಪತ್ರಿಕೆಗಳಲ್ಲಿ ಆಗ ಊಹಾಪೋಹಗಳನ್ನು ಕೊಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆಗ ಏನು ಘಟನೆಗಳು ನಡೀತಿತ್ತು, ಏನು ರಿಪೋರ್ಟ್ ಬರ್ತಿತ್ತು, ಪೊಲೀಸವರು ಏನು ಮಾಹಿತಿಗಳನ್ನು ಒದಗಿಸ್ಕೊಡ್ತಿರೋ ಅಂಥ ಮಾಹಿತಿಗಳನ್ನು ಪತ್ರಿಕೆ ಕೊಡ್ತಿತ್ತು ಅವಾಗ. ಯಾಕೆಂದರೆ ಪತ್ರಿಕೆ ಸಾವಿರಾರು ಜನಕ್ಕೆ ಕೊಡುತ್ತೆ ಅವಾಗ, ಏನೋ ಊಹಾಪೋಹಗಳನ್ನು ಬರೆಯೋಕೆ. ಯಾಕೆಂದರೆ ಈಗ ಊಹಾಪೋಹ ಬರಿಬೋದು, ಯಾಕೆಂದರೆ ಯಾರೂ ಇಲ್ಲ, ಏನಾದ್ರು ನಡಿಬೋದು. ಆದರೆ ಆ ಪತ್ರಿಕೆ ವರ್ಷಕ್ಕೆ ಕೊಡ್ತಿತ್ತು. ಆ ಪತ್ರಿಕೆ ಏನು ಮಾಹಿತಿ ಕೊಡುತ್ತಪ್ಪ ಅಂತಂದರೆ, ಕಲ್ಪನವರು ಸತ್ತಾಗ ರಾತ್ರಿ ಶೂಟಿಂಗ್ ನಡೀತಿತ್ತು, ಅದಾದಮೇಲೆ ಬೆಳಗಿನ ಜಾವ ಅವ್ರ ಮರಣ ಬಂದಾಗ ಆಲ್ರೆಡಿ ಅವ್ರ ಸಾವಿನ ಹತ್ರ ಸುಮಾರು ಜನ ಪಬ್ಲಿಕ್ ಸೇರಿಬಿಟ್ಟಿದ್ರು.
ಪಬ್ಲಿಕ್ಗಳು ಪೊಲೀಸವ್ರಿಗೆ ಮಾಹಿತಿ ಹೋಗೋಕ್ಕಿಂತ ಮುಂಚೆ ಸಾರ್ವಜನಿಕರು ಸುಮಾರು ಜನ ಹೋಗೋದು ಬರೋದು ಮುಟ್ಟೋದು ಕೈ ಮುಟ್ಟು ನೋಡೋದು ಎಲ್ಲ ಮಾಡಿಬಿಟ್ಟಿದ್ರು. ಅವ್ರದ್ದು ರಿಪೋರ್ಟ್ ಆಗುತ್ತೆ, ಆದರೆ ರಿಪೋರ್ಟನ್ನು ತರ್ತಿರ್ಬೇಕಾದ್ರೆ ಪೊಲೀಸ್ ಜೀಪು ಆಕ್ಸಿಡೆಂಟ್ ಆಗಿ ಆ ರಿಪೋರ್ಟು ನಾಶ ಆಗೋಗ್ಬಿಡುತ್ತೆ. ಅದು ಕನ್ನಡಪ್ರಭ ಪತ್ರಿಕೆಯಲ್ಲಿ ದಾಖಲಿದೆ, ಅದು ಅದು ಕನ್ನಡಪ್ರಭ ಪತ್ರಿಕೆ ಅದು ರಿಪೋರ್ಟನ್ನ ಕಲ್ಪನಂದು ಡೆತ್ ಆದಮೇಲೆ ರಿಪೋರ್ಟ್ ಮಾಡ್ತಾರಲ್ಲ ಏನೋ ಏನಂತ ಅದಕ್ಕೆ ಅದೇ ಪೋಸ್ಟ್ಮಾರ್ಟಮ್ ಮಾಡ್ತಾರಲ್ಲ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತತ್ತಿದಂಥ ಜೀಪು ಆಕ್ಸಿಡೆಂಟ್ ಆಗೋಗಿ ಪೋಸ್ಟ್ಮಾರ್ಟಮ್ ನಾಶ ಆಗೋಗ್ಬಿಡುತ್ತೆ. ಇದು ಒಂದು. ಆಮೇಲೆ ಕಲ್ಪನವ್ರಿಗೆ ಏಟಾಗಿತ್ತು, ಆವಾಗ ಕಲ್ಪನದೊಂದು ಡೆತ್ ನೋಟ್ ಸಿಗುತ್ತೆ. ಆ ಡೆತ್ ನೋಟ್ ನಾವು ಕಲ್ಕತ್ತಾಗೆ ಕಳಿಸ್ಕೊಡ್ತಾರೆ, ಅವಾಗ ಕಲ್ಕತ್ತಾಗೆ ಲ್ಯಾಬ್ ಕಳಿಸಿ ಇದು ಅವಳದೇನೇ ಡೆತ್ ನೋ ಅವಳದೇನೇ ರೈಟಿಂಗ್ ಅಂದಾಗ ಅದು ಅವ್ರದೇ ರೈಟಿಂಗು. ಅದರಿಂದನೇ ಇದಕ್ಕೆ ತೆರೆ ಎಳೆಯೋದು, ಅದರಿಂದನೇ ಇದಕ್ಕೆ ತೆರೆ ಎಳೆಯೋದು. ಕಲ್ಪನವ್ರ ನಿದ್ದೆ ಮಾತ್ರ ಜೊತೆಗೆ ಅವರು ವಜ್ರದರಳು ಉಂಗುರ ನುಂಗಿದ್ರು ಅನ್ನೋದ್ರ ಮಾಹಿತಿ ಜೊತೆಗೆ ಅದು ಇವ್ರು ನುಂಗಿಸಿದ್ರು ಅಥವಾ ಏನಾಯಿತು ವ್ಯವಸ್ಥೆ ಆಯಿತು. ಯಾಕೆಂದರೆ ಆಗ ಗುಡಿಗೆರೆ ಬಸವರಾಜು ಭಾಳ ಸ್ಟ್ರಾಂಗ್ ಆಗಿದ್ದಂಥ ಮನುಷ್ಯ. ಅವರು ನಾನು ಈ ವಿಷಯನ ಚರ್ಚೆ ಮಾಡೋಕ್ಕೆ ಅಂತಲೇ ಗುಡಿಗೆರಾಜ ಬಸವರಾಜ ನಾನು ಕಾಲ್ ಮಾಡಿದಾಗ ಅವ್ರು ಅಂದರು ಒಂದೇ ಮಾತು ನನಗೆ ಹೇಳಿದವರು, ಈ ವಿಷಯದಲ್ಲಿ ನಾನು ನಿರಪರಾಧಿ, ಕಲ್ಪನಾ ವಿಷಯದಲ್ಲಿ ನಾನು ನಿರಪರಾಧಿ, ಅವಳು ದುಡುಕಿದ್ಲು ಅಷ್ಟೇ ದುಡುಕಿದ್ಲು, ಬನ್ನಿ ಮಾತಾಡೋದ ಅಂತ ಅಂದರು. ಆಮೇಲೆ ನಾನು ಮಾಲತಿ ಸುದ್ದಿರೋರಿಗೆ ಮತ್ತು ಇನ್ನೊಬ್ಬರು ಪಾಟೀಲ್ ಅಂತಂದ್ಬಿಟ್ಟು ಒಬ್ಬ ಲೇಡಿ ಇದ್ದಾರೆ, ಅವ್ರಿಗೆ ಇವತ್ತಿಗೂ ಇದು ನಾಗಿಣಿ ಸೇರಲೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಜಯಲಕ್ಷ್ಮಿ ಪಾಟೀಲ್ ಅವರು, ಜಯಲಕ್ಷ್ಮಿ ಪಾಟೀಲ್ ಅವರು ನನಗೆ ಬರೆದು ಕೊಟ್ಟಿದ್ದಾರೆ. ಅವರು ಅದನ್ನು ಆವತ್ತು ಏನು ಘಟನೆಗಳು ನಡೀತಾವಾಗ ಅವರು ಅಲ್ಲಿದ್ದರು. ಜಯಲಕ್ಷ್ಮಿ ಪಾಟೀಲ್ ಅವರು ಅವಾಗ ಅಲ್ಲಿದ್ದರು ಗುಡಿಗೆರೆ ಕಂಪ್ನಿಯಲ್ಲಿ, ಅವರು ಅಲ್ಲಿದ್ದರು ಅವಾಗ ಜಯಲಕ್ಷ್ಮಿ ಪಾಟೀಲ್ ಅವರು. ಅವರು ಆ ಮಾಹಿತಿಯನ್ನು ನನಗೆ ನನ್ನ ಪುಸ್ತಕಕ್ಕೆ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಅವರು. ಅದನ್ನು ಆಯ್ತು, ಅವ್ರು ಏನು ಮಾಹಿತಿಯಪ್ಪ ಅಂತಂದರೆ ಅವತ್ತು ಆ ನಾಟಕ ಶೂಟಿಂಗ್ ರಾತ್ರಿ ನಡೀಬೇಕಾದ್ರೆ ಗುಡಿಗೆರೆ ಬಸವರಾಜವ್ರಿಗೂ ಮತ್ತು ಕಲ್ಪನವ್ರಿಗೂ ತುಂಬ ಚೆನ್ನಾಗಿತ್ತಂತೆ ಜೋಡಿ. ಆದರೆ ಇಬ್ರಿಗೂ ಏನಪ್ಪ ಅಂತಂದರೆ ಒಂದು ಅವರ ಭಾಷೆಗಳು ಅಡ್ಜಸ್ಟ್ ಆಗ್ತಿರಲಿಲ್ಲ. ಗುಡಿಗೆರೆ ಬಸವರಾಜದ್ದು ಭಾಳ ಹೊರಟು, ಸೂಳಿ ಮುಂಡೆ ರಂಡಿ ಮುಂಡೆ ಸೂಳೆ ಮುಂಡೆ ಈ ಥರ ಪದಗಳನ್ನು ಸಹಜವಾಗಿ ಬಳಸ್ತಿದ್ರು. ಆದರೆ ಈ ಕಲ್ಪನೆ ಭಾಳ ಸೆನ್ಸಿಟಿವ್, ನೀವು ಹಿಂಗೆ ಬಳಸಬಾರ್ದು, ಈ ಥರ ಪದ ಬಳಸಬಾರ್ದು, ಹೀಗೆ ನನಗೆ ಹಿಂಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ಸ್ವಲ್ಪ ಇರಿಸು ಮುರುಸಾಗ್ತಿತ್ತು. ಗುಡಿಗೆರೆ ಬಸವರಾಜು ಆಗಿನ ಕಾಲದಲ್ಲೇ ಬುಲೆಟ್ ಇಟ್ಕೊಂಡು ರಾಡಾ ವಾಚನ ಕೈ ಕಟ್ಕೊಂಡು ಅವರು ಸಣ್ಣಕ್ಕಿ ಊಟ ಹಾಕ್ಸಿದ್ರಂತೆ ಅವಾಗ ಅವ್ರ ಕಂಪ್ನಿಲಿದ್ದವ್ರಿಗೆ. ಆ ಥರ ಮೆರೆದಂಥ ಮನುಷ್ಯ ಆಗ, ಭಾಳ ದೊಡ್ಡ ಹೆಸರು ಗುಡಿಗೆರೆ ಬಸವರಾಜರದ್ದು, ಸಾಮಾನ್ಯ ಹೆಸರಲ್ಲ ಅಷ್ಟು ದೊಡ್ಡ ಹೆಸರು. ಅಂಥವ್ರ ಜೊತೆ ಗಾಡೀಲಿ ಬುಲೆಟಲ್ಲಿ ಇವರು ಓಡಾಡ್ತಿರಂತೆ, ಬುಲೆಟಲ್ಲಿ ಇವ್ರ ಜೊತೆಗೆ ಹೋಗೋದು ಬರೋದು ಮಾಡ್ತಿದ್ರು. ಆದರೆ ಮದುವೆ ಆಗಿದ್ದ ವಿಷಯ ಬಗ್ಗೆ ಎಲ್ಲೂ ನನಗೆ ಮಾಹಿತಿ ಸಿಗಲಿಲ್ಲ. ಅವ್ರ ಜೊತೆ ಇದ್ದರು, ಅವ್ರ ಜೊತೆ ಇದ್ದರು ರಾತ್ರಿ ಸುಮಾರು, ಇವರೇ ಗಾಡೀಲಿ ಹೋಗಿ ಬಿಟ್ಬಿಟ್ಟು ಬರ್ತಾಯಿದ್ರು, ಸುಮಾರು ಹೊತ್ತಿರ್ತಿದ್ರು ರೂಮಲ್ಲಿರ್ತಿದ್ರು, ಇವರೇ ಬಿಟ್ಬಿಟ್ಟು ಬರ್ತಿದ್ರು, ಬೆಳಗ್ಗೆ ಇವರೇ ಎಬ್ಸ್ಕೊಂಡು ಕರ್ಕೊಬರೋಕೆ ಹೋಗ್ತಿದ್ರು. ಅವ್ರಿಗೆ ಅಂತ ಒಂದು ಕಾರ್ ಇತ್ತು, ಗೋ ಟು ರೈಬಿಯಿಂದ ಟೆಂಟ್ವರೆಗೂ ಕರ್ಕೋಗೋದು ಕರ್ಕೊಬರೋದೆಲ್ಲ ಮಾಡ್ತಿದ್ರು, ಈ ಎಲ್ಲ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು. ಆದರೆ ಆ ಇಬ್ಬರು ಕಾಂಟ್ರವರ್ಸಿ ಏನಾಯಿತು ಆವತ್ತು, ಮತ್ತು ಇದರಲ್ಲಿದ್ದೆ ಕಲ್ಪನಾ ಯಾವಾಗಲೂ ಒಂದು ರಾಘವೇಂದ್ರ ಸ್ವಾಮಿದೊಂದು ಫೋಟೋ ಇಟ್ಕೊಳ್ತಿದ್ರಂತೆ, ಅವ್ರು ಯಾವಾಗಲೂ ಒಂದು ಫೋಟೋ, ಆ ಫೋಟೋನ ಅವತ್ತು ಸ್ಟೇಜ್ ಮೇಲೆ ತಂದು ತೂದು ಬಿಸಾಕ್ತಾರಂತೆ, ಆ ಫೋಟೋನ ಆ ಫೋಟೋ ಹೊಡೆದೋಗುತ್ತಂತೆ ಅವರು ಸ್ಟೇಜ್ ಮೇಲೆ. ನಾಟಕ ನಡಿಬೇಕು, ನಾಟಕ ನಡೆದು ಆವತ್ತು ಗುಡಿಗೆರೆ ಬಸವರಾಜವ್ರು ಕಲ್ಪನಾನ ಕಪಾಲಿ ಕುಡಿತಾರೆ ಅವಾಗ, ಅದು ಆಲ್ಕುಡಿ ರಾಮನಕ್ಕೆ ಉಲ್ಕುಡಿ ಇದನ್ನು ಆಲ್ಕುಡಿ ರಾಮನಕ್ಕೆ ಹೋಗಿ ಉಲ್ಕುಡಿ ರಾಮ ಅಂತ ಅಂದ್ಬಿಟ್ಟು ಕಲ್ಪನೆ ಹೇಳ್ಬಿಡ್ತಾರೆ. ಆಗ ಗುಡಿಗೆರೆ ಬಸವರಾಜನ್ನು ತೇಲ್ಸ್ಬಿಡ್ಬೋದಾಗಿತ್ತು, ಅಥವಾ ಏನೋ ಒಂಚೂರು ಡೈಲಾಗ್ಸ್ ಚೇಂಜ್ ಮಾಡಿಬಿಡೋದಾಗಿತ್ತು, ಅಥವಾ ಏನೋ ಮಾಡಿಬಿಟ್ಟು ಅಥವಾ ಪರದೆ ಇಳಿಸು ಅಥವಾ ಇನ್ನೊಂದು ಏನೋ ಮಾಡಿ ಮಾಡ್ಬೋದಾಯ್ತು. ಆದರೆ ಗುಡಿಗೆರೆ ಬಸವರಾಜ ದುಡುಕಿದ್ರು ಅವತ್ತು ಏನಾಯಿತು, ಏನಂದು ನೀನು ಆಲ್ಕುಡಿ ಅನ್ನಕ್ಕೆ ಹೋಗಿ ಉಲ್ಕುಡಿ ಅಂತೀವಿ ರಂಡಿ ತಂದು ನೀನು ಅಂತ ಅಂದ್ಬಿಟ್ಟು ವಾಯ್ಸ್ ಮಾಡಿದ್ರು. ಆವಾಗ ಇವ್ರಿಗೂ ವಾಯ್ಸ್ ಜೋರಾಯಿತು, ಇಬ್ಬರು ಸ್ಟೇಜ್ ಮೇಲೇ ಏನು ಮಾಡಿದ್ರು ಅವತ್ತು ಕೂತಿರೋ ಮುಂದೆನೇ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಡಿಯನ್ಸ್ ಮುಂದೆನೇ ಜಗಳ ಸ್ಟಾರ್ಟ್ ಆಯ್ತಿತ್ತು, ಪರದೆ ಬೀಳ್ತು, ಪರದೆ ಬಿದ್ದಾಗ ಏನಾಯಿತು, ಕಲ್ಪನೋದಲ್ಲಿ ಚಪ್ಪಲಿದು ಬಕಲ್ಸ್ ಕಿತ್ತೋಗ್ಬಿಟ್ಟಿರುತ್ತೆ, ಆ ಬಕಲ್ಸನ್ನ ಕಲ್ಪನ ಬಕಲ್ಸ್ ಕಿತ್ತೋಯ್ತಾರೆ ಅಂತ ಹಂಗೆ ಸರಿ ಮಾಡ್ಕೊಳಕ್ಕೆ ಏನೋ ಬಗ್ಗದಾಗ ಚಪ್ಪಲಿ ಎತ್ಕೊಳ್ಳಿ ನಂಗೆ ಹೊಡೆಯೋಕೆ ಅಂತ ಹೇಳಿ ಏನು ಮಾಡಿಬಿಟ್ರು, ಅಪರಪರ ಅಂತ ಬೆನ್ಮೇಲೆ ಹೊಡೆದ್ಬಿಟ್ರು ಕಲ್ಪನವ್ರಿಗೆ. ಆಗ ನಾನು ಈ ತಕ್ಷಣ ಗುಡಿಗೆರೆಯವರು, ಆಗ ನಾನು ತಕ್ಷಣ ಇಲ್ಲಕ್ಕೆ ನನ್ನ ಕಳಿಸ್ಕೊಡು ನೀನು ಅಂತಂದಾಗ, ಈ ತಕ್ಷಣ ನನ್ನ ಬೆಂಗಳೂರು ಕಳಿಸ್ಕೊಡು, ಅವ್ರು ಆ ಕಳಿಸ್ಕೊಟ್ಬಿಟ್ಟಿದ್ರೆ ಕಲ್ಪನೆ ಬದುಕ್ತಿದ್ರೆ ಏನೋ. ಆದರೆ ಆಗ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ, ಅಷ್ಟು ಈಗಿನಷ್ಟು ವ್ಯವಸ್ಥೆಗಳಿರಲಿಲ್ಲ. ಆಗ ಗೋಟು ರೈಬಿಗೆ ಕಾರಲ್ಲಿ ಕಳಿಸ್ಕೊಡ್ತಾರೆ. ಆಗ ಕಳಿಸ್ಕೊಟ್ಟಾಗ ಅವರ ಚಿನ್ನಮ್ಮ ಅಂತೇಳಿ ಅವ್ರ ಫೋಟೋ ಇದೆ, ಅವ್ರ ಕಲ್ಪನವ್ರ ಪಿ ಎ, ಅವಳು ವಯಸ್ಸಾಗಿತ್ತು ಆ ಅಜ್ಜಿ, ಅವರು ಚಿನ್ನಮ್ಮ ಕಲ್ಪನೆ ಸದಾ ಯಾವಾಗ ನೋಡ್ಕೋತಾರೆ, ಅವಳು ಇದ್ದುಬಿಟ್ಟಿದ್ರೆ ಕಲ್ಪನೆ ಬದುಕ್ತಿದ್ರೆ ಏನೋ. ಆದರೆ ಅವತ್ತು ಅವಳು ಇರಲಿಲ್ಲ, ಚಿನ್ನಮ್ಮ ಇರಲಿಲ್ಲ. ಆಗ ಕಲ್ಪನವರು ನಿದ್ದೆ ಮಾತ್ರ ಮತ್ತು ಜೊತೆಗೆ ವಜ್ರದ ಉಂಗುರ ನುಂಗಿ ಸತ್ತಿದ್ದು ಬೆಳಗ್ಗೆ ಈ ವಿಷಯ ಸ್ಪ್ರೆಡ್ ಆಗುತ್ತೆ, 12ನೇ ತಾರೀಕು ಈ ವಿಷಯ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ತಕ್ಷಣ ವಿಶ್ವನಾಥ್ ಅವರು, ಶ್ರೀನಾಥ್ ಅವರು ಇವರೆಲ್ಲ ತಕ್ಷಣ ಫೋನ್ ಮಾಡಿ, ನಾವು ಇಲ್ಲಿಂದ ಕಾರ್ ಕಳಿಸ್ಕೊಡ್ತೀವಿ, ನೀವು ಅಲ್ಲಿಂದ ಕಳಿಸ್ಕೊಡಿ ಅಂತಂದ್ಬಿಟ್ಟು ಪೋಸ್ಟ್ಮಾರ್ಟಮ್ ಮಾಡಿಸಿ ಅಲ್ಲಿಂದ ಕಾರ್ ಕಳಿಸಿ, ಆಮೇಲೆ ಹೆಣನ ಅವ್ರ ಕಾರಲ್ಲಿ ರಿಸೀವ್ ಮಾಡಿಕೊಂಡು
ಆಮೇಲೆ ಅದನ್ನು ಬೆಂಗಳೂರಿಗೆ ತಂದು ಆ್ಯಕ್ಚುಲಿ ವಿಶ್ವನಾಥ್ ಅವರು ಅವರೇ ಕೇಳ್ತಾರೆ, ಇದು ನಮ್ಮ ವಸ್ತು, ನಮ್ಮ ತೋಟದಲ್ಲಿ ಇದನ್ನು ನಾವು ಸಮಾಧಿ ಮಾಡ್ತೇವೆ, ನಮಗೆ ಕೊಡಿ ಅಂತ ಅವ್ರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಇದನ್ನು ಇಲ್ಲಿದೆ, ಅದನ್ನು ಯಾರೋ ಯಾರು ಬರೆದು ಯಾರು ಹೇಳಿದ್ದು ಹೇಳಿಕೆ ಅಂತ ನನಗೆ ನೆನಪಾಗ್ತಿಲ್ಲ, ಆ ಹೇಳಿಕೆ ಇದೆ. ಆಗ ಎಲ್ಲಿ ಮಾಡಬೇಕು ಅಂತ ಒಂದು ಮಾತು ಬರುತ್ತೆ. ಆಗ ವಿಷ್ಣುವರ್ಧನ್ ಅವರು, ಶಿವರಾಮ್ ಅವರು, ಶ್ರೀನಾಥ್ ಅವರು, ಆಮೇಲೆ ಹಿಂಗೆ ಚಿತ್ರರಂಗ ಸಂಬಂಧಪಟ್ಟ ಕೆಲವರೆಲ್ಲ ಅವಾಗಿದ್ದಾಗ ಈ ಶಂಕರ್ನಾಗವರು ಅವರೆಲ್ಲ ಆವಾಗ ಯಾರಿಗೆ ಇದನ್ನು ಈ ಹೆಣ ಈಗ ಎಲ್ಲಿ ಮಾಡಬೇಕು ಅಂತ ಬಂದಾಗ ವಿಶ್ವನಾಥ್ ಅವರು ಹೇಳುತ್ತಂತೆ, ಇದು ನಮ್ಮ ವಸ್ತು, ನಮಗೆ ಕೊಡಿ, ಇದು ನಮ್ಮ ತೋಟದ ನಾವು ಸಮಾಧಿ ಮಾಡ್ತೀವಿ ಅಂತೇಳಿ ಗುಬ್ಬಲಳ ಹತ್ರ ಆವಾಗ ಆಶ್ರಯ ಎಸ್ಟೇಟ್, ಅದನ್ನು ಇವಾಗೂ ಕಲ್ಪನಾ ಎಸ್ಟೇಟ್ ಅಂತ ಸುಮಾರು ಜನ ಕರೀತಾರೆ, ಅದು ಹಂಗೆ ಫೇಮಸ್ ಆಗಿದೆ ಕಲ್ಪನಾ ಎಸ್ಟೇಟ್ ಅಂತೇಳಿ. ಆಗ ಅಲ್ಲಿಗೆ ತೊಗೊಂಡೋಗಿ ಆವಾಗ ಹೋಗಿ ಕಲ್ಪನಾ ಕಲ್ಯಾಣ್ ಕುಮಾರ್ ದಂಪತಿಗಳು ಅವರೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಅವತ್ತು ಪುಟ್ಟಣ್ಣ ಕಣ್ಗಲ್ಲಿ ಅರ್ಶಿನ ಕುಂಕುಮನ ಅವಳಿಗೆ ಇಟ್ಟು ಅರ್ಶಿನ ಕುಂಕುಮನ ಅವಳ ಮೇಲೆ ಸುರಿದು ಅವತ್ತು ಅವಳ ಚಿತನ ಅಲ್ಲಿ ಸುಡ್ತಾರೆ, ಅವತ್ತು ಅವ್ರ ಬೆಂಕಿನಲ್ಲಿ ಸ್ಪರ್ಶ ಮಾಡ್ತಾರೆ. ಇದಿಷ್ಟು ಕಲ್ಪನವ್ರದ ಇದು ಕೂತಿ ಅದಲ್ಲ ಸುಟ್ಟರೆ, ಅದು ಕಲ್ಪನ ಸುಟ್ಟಿ ಅದನ್ನು ಅಲ್ಲಿ ಸಮಾಧಿ ಮಾಡೋದು, ಅದನ್ನು ಸುಟ್ಟರೆ ಅಗ್ನಿ ಸ್ಪರ್ಶ ಮಾಡೋದು, ಅಗ್ನಿ ಸ್ಪರ್ಶ ಮಾಡೋದು ಅದರಲ್ಲಿ ಅಲ್ಲಿ ಲಾಸ್ಟ್ ಇದೆ. ಅದೇ ಈ ಬುಕ್ಕನ್ನ ಸರ್ ಎಳೆಳೆಯಾಗಿ ಓದಿದಾಗ ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಸರ್, ಒಳ್ಳೊಳ್ಳೆ ಮಾಹಿತಿಗಳು ಕಲ್ಪನೆಗೆ ಸಂಬಂಧಪಟ್ಟಂಗೆ. ಆಮೇಲೆ ಇದಕ್ಕೆ ಇನ್ನೊಂದು ನಾನು ಏನು ಮಾಡಿದೆ ಅಂದರೆ, ಇದು ನೋಡಿ ಇದು ಯಾರೂ ಮಾಡಲ್ಲ ಸರ್, ಚಿತ್ರರಂಗದಲ್ಲಿ ಇದೊಂದು ಭಾಳ ವಿಶೇಷ. ನಾನೊಬ್ಬ ಯಾಕೆಂದರೆ ಸಾಹಿತ್ಯ ವಿದ್ಯಾರ್ಥಿಯಾಗಿ ಸಂಶೋಧನಾ ವಿದ್ಯಾರ್ಥಿಯಾಗಿ ನೋಡಿ, ಇದು ಕಲ್ಪನೆ ಈಗ 68 ಸಿನಿಮಾದಲ್ಲಿ ಮಾಡಿದ್ರು. ಈಗ ನೋಡಿ 66ನೇ ಇಸ್ವಿ, ಇದು 66ನೇ ಇಸ್ವಿ ಬಂತು. ಈಗ ಈ ಕಲ್ಪನೆ 66ನೇ ಇಸ್ವಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾಹಿತಿ ಬಂತು. ಇಲ್ಲ ನಾನು ಏನು ಮಾಡಿದೆ, ಇದೊಂದು ಟೈಟಲ್ ಕೊಟ್ಟೆ. ಏನಿದಪ್ಪ ಅಂತಂದರೆ, ಈ ವರ್ಷ ಎಷ್ಟು ಸಿನಿಮಾಗಳು ರಿಲೀಸ್ ಆಯಿತು ಅಂದರೆ 20 ಸಿನಿಮಾ ರಿಲೀಸ್ ಆಯಿತು. ಈ ವರ್ಷ ಕಲ್ಪನೆ ಎಷ್ಟು ಸಿನಿಮಾದಲ್ಲಿ ಅಭಿನಯಿಸಿದ್ರು ಅಂದರೆ 3 ಸಿನಿಮಾದಲ್ಲಿ. ಆ ವರ್ಷ ನಾಯಕಿಯಾಗಿದ್ದಂಥ ಕಲಾವಿದರಷ್ಟೇನಂದರೆ 10 ಜನ ಹೀರೋಯಿನ್ಗಳಿದ್ರು ಅವಾಗ. ಆಗ ಆ ವರ್ಷ ತೆರೆ ಕಂಡ ಚಲನಚಿತ್ರಗಳು ಅತಿ ಹೆಚ್ಚು ಚಿತ್ರಗಳಿಗೆ ಜಯಂತಿಯವರೇ ನಾಯಕಿಯಾಗಿರೋ, ಅದು 7 ಸಿನಿಮಾಗೆ ಅವಳೇ ನಾಯಕಿ. ನೋಡಿ 10 ಸಿನಿಮಾದಲ್ಲಿ 3 ಸಿನಿಮಾಗೆ ಕಲ್ಪನ, 7 ಸಿನಿಮಾಗೆ ಜಯಂತಿನ ಹೀರೋಯಿನ್ ಅವಾಗ. ಆ ವರ್ಷ ಪೌರಾಣಿಕ ಚಿತ್ರ 2, ಸಾಮಾಜಿಕ 13, ಜಾನಪದ 4, ಭಕ್ತಿ ಪ್ರಧಾನ 1, ಕಪ್ಪು ಬಿಳುಪು 20, ಪುರುಷ ಪ್ರಧಾನ 18, ಸ್ತ್ರೀ ಪ್ರಧಾನ 2 ಸಿನಿಮಾ. ಈ ಥರ ಮಾಹಿತಿ 1963 ಸ್ಟಾರ್ಟ್ ಆಗಿ 1978 ಸಹ ದಾಖಲಾಗಿದೆ. ಇದು ಅದ್ಭುತವಾದಂಥ ಒಂದು ಮಾಹಿತಿ. ಇದನ್ನು ಯಾರಾದರೂ ಚಿತ್ರರಂಗ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡೋರು ಇದನ್ನು ರೆಫರ್ ಮಾಡ್ಬೋದು. ಇದನ್ನು ಅವ್ರಿಗೆ ಯಾವ ಎಷ್ಟು ಸಿನಿಮಾ ವರ್ಷ ಬಂತು, ಆ ವರ್ಷ ಎಷ್ಟು ಸಿನಿಮಾ ಸ್ತ್ರೀ ಪ್ರಧಾನವಾಗಿತ್ತು, ಎಷ್ಟು ಕಾದಂಬರಿ ಸಿನಿಮಾಗಳು ಬಂತು, ಎಷ್ಟು ಪೌರಾಣಿಕ, ಎಷ್ಟು ಜೇಮ್ಸ್ ಬಾಂಡು, ಎಷ್ಟು ಕಪ್ಪು ಉಳುಪು, ಎಷ್ಟು ವರ್ಣಚಿತ್ರ, ಈ ಎಲ್ಲ ಮಾಹಿತಿಗಳು ಇದರಲ್ಲಿ ದಾಖಲಾಗ್ತಾ ಹೋಗ್ತವೆ. ಅದಾದಮೇಲೆ ಆಗ ಈ ಥರ ನೋಡಿ, ಈ ಥರ ಈಗ ಬಾಲ್ಯನಾಗಮ ಇದರ ಟೈಟಲ್ ಕಾರ್ಡ್ ಬರುತ್ತೆ. ಟೈಟಲ್ ಕಾರ್ಡ್ ಆದಮೇಲೆ ಅಲ್ಲಿ ಇದು ಏನಪ್ಪ, ಕಥಾ ಸಾರಾಂಶ, ಕಥಾ ಸಾರಾಂಶ ಆದಮೇಲೆ ಕಲ್ಪನದ ಸಪ್ರೇಟು, ಕಲ್ಪನದಲ್ಲಿ ಏನು ಪಾತ್ರ ಅದರದು. ಅದಾದಮೇಲೆ ಅಲ್ಲಿ ಬರೋ ಹಾಡುಗಳಿದ್ದಾವೆ. ಈ ಹಾಡುಗಳಾದ್ಮೇಲೆ ಇನ್ನೊಂದೇನಪ್ಪ ಅಂದರೆ, ಪ್ರತಿ ಸಿನಿಮಾದಲ್ಲೂ ಎಕ್ಸ್ಟ್ರಾ ಮಾಹಿತಿ ಇದೆ ಸರ್. ನೋಡಿ ಏನಪ್ಪ ಎಕ್ಸ್ಟ್ರಾ ಮಾಹಿತಿ ಅಂತಂದರೆ, ಈಗ ಇದು ಯಾವುದೋ ಒಂದು ಈಗ ಇದು ಯಾವುದೋ ಯಾವುದೋ ಈಗ ಮಂತ್ರಾಲಯ ಮಾತ್ಮೆ ಅಂತ ಒಂದು ಸಿನಿಮಾ ನೋಡಿ. ಈ ಥರ ಇದರಲ್ಲಿ ನೋಡಿ, ಗುರುರಾಯರ 300ನೇ ಆರಾಧನೆ ಮಹೋತ್ಸವದ ದಿನವೇ ಈ ಚಿತ್ರ ಬಿಡುಗಡೆಯಾಗಿದ್ದು. ಈ ಸಿನಿಮಾ ಬಿಡುಗಡೆ ಆದ ನಂತರ ರಾಜ್ಕುಮಾರ್ ತಾವು ಅಭಿನಯಿಸಿದ ಪ್ರತಿಯೊಂದು ಸಿನಿಮಾ ಬಿಡುಗಡೆಗೂ ಮುಂಚೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ರಾಯರ ಶಾಖಾ ಮಠದಲ್ಲಿ ಕಡ್ಡಾಯವಾಗಿ ವಿಶೇಷ ಪೂಜೆ ಸಲ್ಲಿಸ್ತಿದ್ರು. ಈ ಸಿನಿಮಾ ಅಭಿನಯಕ್ಕಾಗಿ ಕಲ್ಪನೆ ಸಂಭಾವನೆ ತೆಗೆದುಕೊಳ್ಳಲಿಲ್ಲ. ಸಂಭಾವನೆಯನ್ನು ಕೇಳಲು ಹೋದ ನಿರ್ದೇಶಕ ಭಗವಾನ್ರವರಿಗೆ ಕಲ್ಪನೆ ಹೇಳಿದ್ದು, ಇದು ರಾಯರಿಗೆ ನನ್ನ ಸೇವೆ ಎಂದು. ಈ ಥರ ಪ್ರತಿಯೊಂದೊಂದು ಸಿನಿಮಾ ಸಂಬಂಧಪಟ್ಟಿದ್ದರ ಮಾಹಿತಿಗಳನ್ನು ಇದರಲ್ಲಿ ಪ್ರತಿಯೊಂದೊಂದು ಸಿನಿಮಾ ಪ್ರತಿ ಸಿನಿಮಾಗಳದ್ದು ಮಾಹಿತಿ ಬರ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಎಲ್ಲ ಫೋಟೋಗಳೇನಪ್ಪ ಅಂತಂದರೆ ಆಯಾ ಚಿತ್ರಕ್ಕೆ ಸಂಬಂಧಪಟ್ಟದ್ದೇ ಮಾಹಿತಿ ಫೋಟೋಗಳು. ಈಗ ಇಲ್ಲಿ ಈಗ 1963-70 ಅಂತಂದರೆ ಈಗ ನೋಡಿ, ಪದವೀಧರ ಮತ್ತು ಈ ವರ್ಷ ಯಾವ ಸಿನಿಮಾ ಬಂತ ನೋಡಿ, ಆ ಸಿನಿಮಾ ಸಂಬಂಧಪಟ್ಟು ಬೆಳ್ಳಿ ಮೋಡ ಮತ್ತು ಇದು ಯಾವುದು ಈ ಥರ ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಆ ಸಿನಿಮಾ ಸಂಬಂಧಪಟ್ಟದ್ದೇ ಫೋಟೋಗಳು ನೋಡಿ. ಆ ಸಿನಿಮಾ ಸಂಬಂಧಪಟ್ಟಿದ್ದು ಆಗಿನ ಪೋಸ್ಟರ್ಸ್ಗಳು ಹೇಗಿತ್ತು ಆ ಸಿನಿಮಾ ನೋಡಿ, ಇದೆಲ್ಲ ಆ ಸಿನಿಮಾದನ್ನೇ ಇದೆಲ್ಲ ಈ ಫೋಟೋಸ್ಗಳೆಲ್ಲ ಈ ಥರ ಎಲ್ಲ ಆ ಥರ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಸಿನಿಮಾನ ಅದೇ ನಿಧಾನಕ್ಕೆ ಎಳೆ ಎಳೆಯಾಗಿ ನೀವು ಮಾಡ್ಬೋದು. ತುಂಬ ಅದ್ಭುತವಾದ ವಿಷಯಗಳಿದೆ. ಒಂದೊಂದು ಎಳೆ ಎಳೆಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ಮಾಹಿತಿ ಕೊಡ್ತಾ ಹೋಗ್ಬೋದು. ಈಗ ಪುಸ್ತಕಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಈ ಪುಸ್ತಕಕ್ಕೆ ಏನೇನು ಓಡಾಟ ಆಗ ನನ್ನ ಖರ್ಚುಗಳು ಮತ್ತು ಫೋಟೋಗಳಿಗೆ ಕೊಟ್ಟಂಥದ್ದು ಅದು ಎಲ್ಲ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಯಾಕೆ ನನ್ನ ಸಂಪನ್ನ ಇಲ್ಲ, ಆಗ ನಂಗೆ ಮದುವೆ ಏನೂ ಆಗಿರಲಿಲ್ಲ, ಏನಿರಲಿಲ್ಲ. ಆಗ ಒಂದು ಬ್ಯಾಚಲ್ಲಿ ಅಪ್ಪ ಅಮ್ಮ ಅವರು ಲೈಫ್ ನೋಡ್ಕೋತಾ ಇದ್ರು, ನಮ್ಮನ್ನ ಸಾಕ್ತಾಯಿದ್ರು. ಹಾಗಾಗಿ ನಂಗೆ ಬಂದ ಖರ್ಚಲ್ಲಿ ಏನು ಮಾಡ್ತಿದ್ದೆ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗುವೆ.
ಅದಕ್ಕೇನು ಹ್ಯಾಂಡಿಕ್ಯಾಮ್ ತೊಗೊಂಡೆ, ಹ್ಯಾಂಡಿಕ್ಯಾಮ್ ಬೇಕಾಗಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿಸೋದು, ಸಿಡಿಗಳು ತಗೋಬೇಕಾಯ್ತು. ಕಲ್ಪನದ ಎಲ್ಲ ಸಿನಿಮಾಗಳನ್ನ ನಾನು ನೋಡ್ಬೇಕಾಗಿ ಬಂತು. ಆ ಎಲ್ಲ ಸಿನಿಮಾಗಳದ್ದು ಸಿಡಿಗಳು ಅಥವಾ ಈ ಓಡಾಟ ಖರ್ಚುಗಳು ಇದ್ರ ಯಾವುದಕ್ಕೂ ನಾನು ಲೆಕ್ಕ ಹಿಡ್ಕೋತಾ ಬರಲಿಲ್ಲ. ಸುಮ್ಮನೆ ಜಸ್ಟ್ ಸಿಕ್ಕಾಗ ಆಗಾಗ ಮಾಡ್ತಾ ಹೋದೆ. ಎಲ್ಲ ಆಗಿ ಒಂದು ಫೈನಲ್ ಕಾಪಿ ಬಂದೆ. ಡಿ ಡಿ ಪಿಗೂ ಅಷ್ಟೇ, ಎಲ್ಲ ದುಡ್ಡು ಎಲ್ಲ ಕೊಟ್ಟಾಯಿತು. ಫೈನಲ್ ಕಾಪಿ ಬುಕ್ ಪ್ರಿಂಟ್ ಹಾಕ್ಸ್ಬೇಕು ಅಂದಾಗ 3.5 ಲಕ್ಷ ರೂಪಾಯಿ ಆಯಿತು ಸರ್ ಇದು ಬುಕ್ಗೆ. 3.5 ಲಕ್ಷ ಅಲ್ಲಿಗೆ ಒಂದು ಕಾಪಿಗೆ 350 ರೂಪಾಯಿ ಬೀಳ್ತು. 1000 ಕಾಪಿ ಪ್ರಿಂಟ್ ಹಾಕ್ಸ್ದೆ ಈ ಬುಕ್ಕುಗೆ. ಯಾವುದೇ ಸರ್, ಇದು 2005 ಈ ಬುಕ್ ಆಗ್ತದೆ, 2015 ಇದನ್ನು, 2015 ಇದನ್ನು ಮಾಡಿಸಿದ್ದು. ಹೌದಾ? 6 ವರ್ಷದಿಂದ ಆಗಲೇ 350 ಕಾಪಿ ನನಗೆ ಬಿತ್ತು ಅವಾಗ. ಆಗ ಇದು ನೋಡಿ, ಇದು ಬಾಕ್ಸ್ ಬ್ಯಾಂಡ್ ಅಂತೇಳಿ ಮಾಡಿಸೋದು ನೋಡಿ. ಇದು ಬಾಕ್ಸ್ ಇದೆಯಲ್ಲ, ಇದು ನಾನು ಎಲ್ಲದಕ್ಕೂ ಇದಕ್ಕೆ ಇದು ಬಾಕ್ಸ್ ಬ್ಯಾಂಡ್ ಅಂತೇಳಿ ಮಾಡಿಸೋದು. ಕೈ ಒಳಗೆ ಹಾಕ್ಸಿ ಆಮೇಲೆ ಮಿಷಿನಿಂದ ಏನು ಮಾಡೋದು, ಕಂಪ್ರೆಸ್ ಮಾಡಿಸಿರೋದು ಅದನ್ನು. ಇದನ್ನು ಹಿಂಗೆ ಇಟ್ಕೊಂಡ್ರೆ 1000 ಕಾಪಿ ಸಣ್ಣ ಕಾಣಿಸಲ್ಲ. ಈಗ ಸುಮಾರು ಯಾವ್ದಾದ್ರು ಒಂದು ಬುಕ್ ನೋಡಿದಾಗಲೇ ನಮಗೆ 500 ಕಾಪಿನ ಇಷ್ಟು ಅಪ್ಪು ಕಾಣಿಸುತ್ತೆ. ಅಲ್ಲಿ ಇದು 1114 ಪುಟಗಳಿದ್ರು ಇದು ಯಾಕೆ ಇಷ್ಟು ಇದಾಕ್ಸ್ ಅಂದರೆ ಅಷ್ಟು ದಪ್ಪ ಕಾಣಿಸಲ್ಲ ಅಂತಲೇ ಅದಕ್ಕೆ ಕಂಪ್ರೆಸ್ ಮಾಡಿಸೈತೆ. ಅದನ್ನು ಕಂಪ್ರೆಸ್ ಮಾಡಿಸಿ ಇದನ್ನು ಬಾಕ್ಸ್ ಪೈಂಟ್ ಮಾಡಿಸಿ ಇದ್ರ ಮೇಲೆ ಲ್ಯಾಮಿನೇಷನ್ ಆಗಿದೆ. ಇದನ್ನು ಹಿಂಗೆ ಶೀಟ್ ಹೇಳಿದ್ರೆ ಬರುತ್ತೆ, ಇದು ಲ್ಯಾಮಿನೇಷನ್ ಆಗಿದೆ. ಆ ಲ್ಯಾಮಿನೇಷನ್ ವರ್ಕ್ ಮಾಡಿಸಿ ಫುಲ್ಲು ಮತ್ತು ಇದಕ್ಕೆ ಜಿಪ್ ಹಾಕ್ಸಿ ಇದು ಸಪ್ರೇಟ್ ಎಲ್ಲ ಇದನ್ನು ಮಾಡಿಸೋಷ್ಟೊಳಗೆ ಈ ಥರ ಖರ್ಚಾಯಿತು. ಇದು ಇದಕ್ಕೆ ನಾನು ರಾಜಿ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದರೆ ಕಲ್ಪನೊಂದು ಬುಕ್ಕು ಚೆನ್ನಾಗಿ ಬರಬೇಕು, ಕಲ್ಪನದ ಮೇಲೆ ಒಂದು ಅಭಿಮಾನ ಇದೆ, ಆ ಅಭಿಮಾನದಿಂದ ಅವ್ರ ಮೇಲೆ ಬರಬೇಕು ಅಂತೇಳಿ. 3.5 ಲಕ್ಷ ಹೌದು ಸರ್. 3.5 ಲಕ್ಷ ಸರ್. ಇದು ಏನಾಯಿತು ಅಂತಂದರೆ, ಇದನ್ನು ಬೇಕಾದ್ರೆ ನೀವು ಅದನ್ನು ನನಗೆ ಏನಾಯಿತು ಅಂದರೆ, ಆವಾಗ ನಾನು 25 ವರ್ಷ ಆವಾಗ ನನಗೆ ಅನಿಸುತ್ತೆ, ಆಗ ಐ ಥಿಂಕ್ 2015 25 ವರ್ಷ ಆವಾಗ ನನಗೆ, ಹಾಂ 25 ವರ್ಷ ಆವಾಗ. ವ್ಯವಹಾರಿಕ ಜ್ಞಾನ ನಂಗೆ ಗೊತ್ತಿಲ್ಲ. ಮತ್ತು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇಬ್ಬರು ಅನ್ಎಜುಕೇಟೆಡ್, ಅವ್ರಿಗೂ ಈ ವ್ಯವಹಾರಗಳ ಜ್ಞಾನಗಳು ಗೊತ್ತಿಲ್ಲ. ಅವ್ರಿಗೆ ಬುಕ್ ಪ್ರಿಂಟ್ ಹಾಕ್ಸೋದು ಈಗಲೂ ಅಷ್ಟೇ, ಏನು ಮಾಡೋದು ಎತ್ತ ಮಾಡೋದೇನೂ ಇಲ್ಲ. ಆವಾಗ ನಾನು ಏನಪ್ಪ ಅಂದರೆ ಅಕ್ಕನಿಗೆ ಹತ್ರ ಮಾಹಿತಿ ಕೊಡ್ತಾ ಹೋಗುವೆ, ಏನೇ ಬೇಕಾದರೂ ಮಾಡಬೇಕಾದ್ರೆ ಹಿಂಗೆ 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 ಅಂತಂದ್ಬಿಟ್ಟು ಈ ಬುಕ್ಕನ್ನು ನಾನು ತಂದುಬಿಟ್ಟೆ. ತಂದುಬಿಟ್ಟು 1000 ಕಾಪಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಸರ್ ನಾನು ಈ ಮನೆ ಏನಿದೆ ಇದು ಅರ್ಧ ತುಂಬೋಯ್ತದೆ. 1000 ಕಾಪಿ ಈ ಮನೆ ಅರ್ಧ ಜಾಗ ತುಂಬೋಗ್ಬಿಡ್ತು. ಇದೇ ನನ್ನ ಸ್ನೇಹಿತನ ಕರ್ಕೊಂಡು ಈ ಗೋಡೋನ್ಗೆ ಹೋಗಿದ್ದು. ಗೋಡೋನಲ್ಲಿ ಅವರು ತಗೊಂಡ್ಬಿಟ್ಟೋಗ್ಬಿಡಿ ನಿಮ್ಮದು ನಮ್ಮ ಬುಕ್ಗಳನ್ನ ಅಂತ. ಎಲ್ಲಿ ಇಡೋದು ಅಂತ ನಂಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಈಗ 2015 ಸರ್ಕಾರ 2014 ನಂಗೆ ತಗೊಂಡಿದ್ದು. ನನಗೆ ಮಿಸ್ಗೈಡ್ ಮಾಡಿದ್ರು. ಏನು ಮಾಡಿದ್ರು ಗೊತ್ತಾ, ಇದು ಹೇಳ್ತವ್ರೆ ತುಂಬ ಒಂಥರ ಎಲ್ಲೋ ಮನ್ಸಿಗೆ ಒಂಥರ ನೋವಾಗುತ್ತೆ. ಮಿಸ್ಗೈಡ್ ಮಾಡಿಬಿಟ್ರು. 300 ಕಾಪಿ ತಗೊಳತ್ತೆ ಲೈಬ್ರರಿಯಲ್ಲಿ ಏನು ಮಾಡ್ತಾರೆ, 300 ಕಾಪಿ ತಗೋತಾರೆ ಶ್ರೀಧರ್ ಅಂತಂದರು. ಓ 300 ಕಾಪಿ, 200 ಕಾಪಿ ಸಪ್ಲಿಮೆಂಟ್ರಿ ಕಾಪಿ. ಯಾರ್ಯಾರು ಈಗ ಕಲಾವಿದರುಗಳು ಬರೆದಿರೋರು 68 ಕಲಾವಿದರುಗಳಿಗೂ ನಾನು ಒಂದು ಕಾಪಿ ಫ್ರೀಯಾಗಿ ಕೊಡಲೇಬೇಕು. ಮತ್ತು ಇದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ನಾನು ಅವ್ರಿಗೆಲ್ರಿಗೂ ಕೊಡಬೇಕು. ಅವ್ರುಗಳಿಗೆಲ್ರಿಗೂ ನಾನು ಯಾರ್ಯಾರು ಸಂಪರ್ಕ ತಂದು ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಕೊಡಬೇಕು ಅಂತ 200 ಕಾಪಿ ಅದಕ್ಕೆ 300 ಕಾಪಿ ಸರ್ಕಾರ ಕೊಟ್ಟೋಗ್ಬಿಡುತ್ತೆ. ಈ 500 ಕಾಪಿ ಏನು ಮಾಡೋದಪ್ಪ ಅಂತಂತಂದರೆ, ಅಕಾಡೆಮಿಯವರು ಲೈಬ್ರರಿಯವರು ಮತ್ತು ಇಲ್ಲಿ ಭಾರತೀಯ ಭಾಷಾ ಸಂಸ್ಥಾನ ಅಂತಿದೆ ಅವರೆಲ್ಲ ತೊಗೋತಾರೆ. ಮತ್ತು ಯಾರ್ಯಾರೋ ತೊಗೋತಾರೆ, ಪ್ರಾಮಿಸ್ ಮಾಡಿದ್ರು ನಾನು ತೊಗೋತೀನಿ ಅಂತ ಎಲ್ಲ ಕೇಳಿದವರೆಲ್ಲ ಇದು ಮಾಡಿದ್ರು, ಯಾರೂ ತೊಗೊಳ್ಳಿಲ್ಲ. ಸರ್ಕಾರ ತಗೊಂಡಿದ್ದು ಬರೀ 116 ಬುಕ್ ಅಷ್ಟೇ. ಸರ್ಕಾರಕ್ಕೆ ನಾನು ಕೇಳಿದಾಗ ಏನಂದ್ರೆ ಗೊತ್ತಾ, ಸರ್ಕಾರ ನಮಗೆ 1 ಲಕ್ಷಕ್ಕೆ ಮಾತ್ರ ಚೆಕ್ ಕೊಡೋಂಥ ಪರ್ಮಿಷನ್ ಇರುತ್ತೆ. ಒಂದು ಸಲ ಬುಕ್ಕಿಗೆ 1 ಲಕ್ಷ ಮೇಲೆ ಚೆಕ್ ಮಾಡೋಕ್ಕೆ ನಾವು ಆಗಲ್ಲ, 1 ಲಕ್ಷದೊಳಗಡೆ ಎಷ್ಟು ಬರುತ್ತೆ ಅಷ್ಟು ತಗೋತೀವಿ ಅಂತಂದ್ಬಿಟ್ಟು ಸರ್ಕಾರ ತಗೊಂಡಿದ್ದು ಬರೀ 1 ಲಕ್ಷ ರೂಪಾಯಿಗೆ. ಮಿಕ್ಕಿದ ಬುಕ್ಗಳೆಲ್ಲ ಅದೇ ಅದು ಬುಕ್ಗಳೆಲ್ಲ ಮನೆಗೆ ತಂದಿಟ್ಬಿಟ್ರು. ಮನೆ ಮಳೆ ಬಂದರೆ ಸೋರುತ್ತೆ, ನಮ್ಮ ಮನೆ ಬಂದರೆ ಸೋರ್ತಿತ್ತು. ಅದ್ರ ಮೇಲೆ ಏನು ಮಾಡಿದ್ರು, ಗೋಣಿ ಚೀಲಗಳೆಲ್ಲ ಕಟ್ ಮಾಡಿಸಿ ಕಾರ್ಪೆಟ್ ಚೀಲ ಪ್ಲಾಸ್ಟಿಕ್ ಚೀಲಗಳೆಲ್ಲ ಹಾಕಿ ಅದು ಮಾಡಿಬಿಟ್ಟು ಮಟ್ಬಿಟ್ಟು ಏನಾಯಿತು, ಆತ ಹುಳುಗಳೆಲ್ಲ ಕುಟ್ಟಿಡಕ್ಕೆ ಸ್ಟಾರ್ಟ್ ಅದು ಆತ ಹುಳುಗಳೆಲ್ಲ ಏನಾಯಿತು, ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಬಾಕ್ಸ್ಗಳೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕನ ಮೇಲೆ ಸ್ವಲ್ಪ ಇಡಿಸ್ದೆ, ಇಲ್ಲೊಂದು ಸ್ವಲ್ಪ ಇಡಿಸ್ದೆ, ಸರಿ ಆಯಿತು ಮುಗಿದೋಯ್ತಲ್ಲ ಆಯಿತು. ಈಗ ನನಗೆ ಬುಕ್ ಖಾಲಿ ಬಿಡಬೇಕು. ನನಗೆ ಈಗ ಏನು ಅನಿಸ್ತು ಗೊತ್ತಾ, ಬುಕ್ ಖಾಲಿ ಬಿಡಬೇಕು. ನಮ್ಮಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಬಂದವರು ಕೂತ್ಕೊಳ್ಳೋಕ್ಕೂ ಇಲ್ಲ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.